ಇನ್ನು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಇರತಕ್ಕಂತ ಶ್ರೀನಿವಾಸನ ದೇವಾಲಯದಲ್ಲಿ ನಮ್ಮ ಪ್ರತಿನಿಧಿ ನಂದಿನಿ ಅವರಿದ್ದಾರೆ. ಅಲ್ಲಿ ಯಾವ ರೀತಿ ಒಂದು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ ಬನ್ನಿ ತಿಳ್ಕೊಳ್ಳೋಣ. ನಂದಿನಿ, ಈಗ ಸಾಮಾನ್ಯವಾಗಿ ವೈಕುಂಠ ಏಕಾದಶಿ ಅಂತಂದ್ರೆ ಪ್ರತಿಯೊಂದು ಶ್ರೀನಿವಾಸನ ದೇವಾಲಯಗಳಲ್ಲೂ ಭಕ್ತರು ಭಕ್ತ ಸಾಗರ ಸೇರ್ತಕ್ಕಂಥದ್ದು ಸಹಜ. ಅಲ್ಲಿ ವ್ಯವಸ್ಥೆ ಹೇಗಿದೆ, ದರ್ಶನ ಪಡೆಯೋದಕ್ಕೆ ಜನಗಳು ಹೇಗೆ ಅಲ್ಲಿ ಆಗಮಿಸ್ತಾ ಇದ್ರೆ, ಅಲ್ಲಿನ ವಾತಾವರಣ ಹೇಗಿದೆ ಅಂತ ನಂದಿನಿ? ಎಂದಿನಂತೆ ಇವತ್ತಿನ ವೈಕುಂಠ ಏಕಾದಶಿಗಾಗಿ ನಿನ್ನೆ ರಾತ್ರಿ 4 ಗಂಟೆಯಿಂದ ಇಂದು ಮುಂಜಾನೆವರೆಗೂ ನಿರಂತರವಾಗಿ ಭಕ್ತರಿಗೆ ದರ್ಶನ ಕಲ್ಪಿಸಲಾಗಿದೆ. ಆದರೂ ಸಹ ಸಾವಿರಾರು ಮಂದಿ ಭಕ್ತರು ಈಗಲೂ ಸಹ ಕಾಲುಗಟ್ಟಿ ಬೆಂಗಳೂರಿನ ಮಹಾಲಕ್ಷ್ಮಿ ಏಟ್ನಲ್ಲಿರುವಂತಹ ಮಹಾಲಕ್ಷ್ಮೀಪುರಂ ಶ್ರೀನಿವಾಸನ ದೇವಸ್ಥಾನದಲ್ಲಿ ದರ್ಶನ ಪಡೆದಿದ್ದಾರೆ. ವಿಷ್ಣು ದೇವರಿಗೆ ವೈಷ್ಣವರಿಗೆ ಹೆಚ್ಚು ಸಂಭ್ರಮದ ಹಬ್ಬ ಅಂತ ಹೇಳ್ಬೋದು. ಇಲ್ಲಿ ಸಂಭ್ರಮ ಪ್ರತಿಯೊಂದು ದೇವಾಲಯದಲ್ಲೂ, ಅದು ವಿಷ್ಣುವಿನ ದೇವಾಲಯದಲ್ಲಿ ಮಧುವನ ರೀತಿಯಂತೆ ದೇವಾಲಯ ಸುಂದರಗೊಂಡಿದೆ. ಈ ಬಾರಿ ಧನು ಮಾಸದಂದು ಈ ವೈಕುಂಠ ಏಕಾದಶಿ ಬಂದಿರುವ ಹಿನ್ನೆಲೆಯಲ್ಲಿ ಮುಂಜಾನೆಯೇ ಸುಮಾರು 4 ಗಂಟೆ ಮುಂಜಾನೆಯೇ ಪೂಜೆ ಕೈಕಾರ್ಯಗಳನ್ನ ಮುಗಿಸಿ ತದನಂತರ ಇವಾಗ ದೇವಾಲಯದಲ್ಲಿ ಭಕ್ತರಿಗೆ ಅವಕಾಶ ಕಲ್ಪಿಸಲಾಗಿದೆ. ಬೇರೆ ದಿನಗಳಲ್ಲಿ ಧನು ಮಾಸದಲ್ಲಿ ಬೇರೆ ದಿನಗಳಲ್ಲಿ 9 ಗಂಟೆ ಮುಂಚೆ ನಂತರ ಯಾವುದೇ ದೇವಾಲಯಗಳನ್ನ ತೆರೆದಿರಲ್ಲ. ಆದ್ರೆ ಧನು ಮಾಸದಲ್ಲೇ ವೈಕುಂಠ ಏಕಾದಶಿ ಈ ಬಾರಿ ಬಂದಿರೋದು ವಿಶೇಷ ಅಂತಾನೆ ಸರಿ ಹೇಳ್ಬೋದು. ಅಷ್ಟೇ ಅಲ್ಲ, ಅದರಿಂದ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂದ್ರೆ ಪುಷ್ಯ ಮಾಸ ಮಾರ್ಗಶಿರ ಶುಕ್ಲ ಪಕ್ಷದ ಏಕಾದಶಿಯ ದಿನವನ್ನ ವೈಕುಂಠ ಏಕಾದಶಿಯಿಂದ ವಿಶೇಷವಾಗಿ ಆಚರಿಸ್ತಾರೆ. ಹೀಗಾಗಿ ಬೆಂಗಳೂರಿನ ದೇವಾಲಯವಾದಂತಹ ವೆಂಕಟೇಶ್ವರ ದೇವಾಲಯದಲ್ಲಿ ಸಾಕಷ್ಟು ಪೂಜಾ ಕೈಂಕರ್ಯಗಳಿವೆ. ಬನ್ನಿ, ನನ್ನ ಜೊತೆ ದೇವಸ್ಥಾನದ ಅತಿಥಿಗಳೊಬ್ಬರು ಸಹ ಇದ್ದಾರೆ. ಸರ್ ಹೇಳಿ, ನಿನ್ನೆ ಯಾವ ರೀತಿ ಸಿದ್ಧತೆ ನಡೆಸಿದ್ರಾ, ಏನೇನು ಇವತ್ತು ವಿಶೇಷ ಪೂಜೆ ಇದೆ? ನಿನ್ನೆಯಿಂದ ಅಂತ ವಿಶೇಷ ವಾರದಿಂದ ಸಿದ್ಧತೆ ಮಾಡ್ತಾನೆ ಇದೀವಿ. ನಿನ್ನೆ ರಾತ್ರಿ 7:30ಗೆ ಪ್ರಾರಂಭವಾಯಿತು. ನಿನ್ನೆ 7:30ಯಿಂದ ಇವತ್ತು ರಾತ್ರಿ 1 ಗಂಟೆವರೆಗೂ ಇರುತ್ತಾರೆ. ಈಗಾಗಲೇ ಒಂದು 50,000 ಜನ ಭಕ್ತಾದಿಗಳು ದೇವ ದರ್ಶನ ಮಾಡಿದ್ದಾರೆ. ದೇವಸ್ಥಾನದಿಂದ ಒಂದು 7 ಲಕ್ಷ ಲಾಡ್ ಮಾಡಿಸಿದ್ದಾರೆ ಜನಗಳು ಕೊಡಕ್ಕೆ. ಆರಾಡು ಸಾಲಲ್ಲ, ಅದರಿಂದ ಬೇರೆ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ರಾತ್ರಿ 2 ಗಂಟೆ 3 ಗಂಟೆವರೆಗೂ ದರ್ಶನ ಮಾಡಿದ್ದಾರೆ. ನಾವು ಅಂದ್ಕೊಂಡಿದ್ದು 1.5 ಲಕ್ಷ ಬರ್ತಾರೆ ಅಂತ, 7.5 ಲಕ್ಷ ಬರ್ಬೋದು. ಅದಕ್ಕೆ ಬೆಂಗಳೂರಲ್ಲಿ ಪ್ರಕೃತಿಯಾಗಿರುವ ಮರಿ ತಿರುಪತಿ ಅಂದ್ರೆ ಆಗಿದೆ. ಇವತ್ತು ನಾವು ತಿರುಪತಿ ಇದ್ದಂಗೆ ಅನಿಸ್ತಾ ಇದೆ ಇಲ್ಲಿ ಜನಗಳಿಗೆ. ತಿರುಪತಿ ಹೋಗದೇ ಇರೋರಿಗೆ ಇಲ್ಲೇ ಬಂದು ದರ್ಶನ ಮಾಡಿ ಆ ದೇವ್ರ ಪಾದ್ರಿಗಳನ್ನ ಇದು ಮಾಡ್ಕೋಬಹುದು ಅಂತ ಹೇಳ್ತಾ ಇದೆ. ಸರ್, ನಿನ್ನೆಯ ದರ್ಶನಕ್ಕೋಸ್ಕರ ರಾತ್ರಿ 8 ಗಂಟೆಯನ್ನ ದಾಟಿದ, ಈಗಾಗಲೇ 4 ಕಿಲೋಮೀಟರ್ ದಾಟಿದೆ ಜನರ ಸಾಲು. ದೇವಸ್ಥಾನ 4 ದಿಕ್ಕುಗಳನ್ನು ಬಿಟ್ಟಿದ್ದೀರಾ, ಯಾವ ರೀತಿ ಜನರಿಗೆ ಸುವ್ಯವಸ್ಥೆ ಕಲ್ಪಿಸ್ಕೊಂಡಿದ್ದೀರಾ ವೈಕುಂಠ ದ್ವಾರದ ಮೂಲಕ ಹಾದೋಗಲು? ಅದು ಒಳಗಡೆ ಬಂದ ಮೇಲೆ ಅದು ಆರಾಮಾಗಿ ಹೋಗ್ಬೋದು, ಆದ್ರೆ ಕ್ಯೂಲ್ ಸ್ವಲ್ಪ ನಿಂತ್ಕೋಬೇಕಾಗುತ್ತೆ. ಧರ್ಮ ದರ್ಶನದಲ್ಲಿ ಸಪರೇಟ್ ಕ್ಯೂ ಇದೆ, 1,000 ರೂಪಾಯಿಂದು 2,000 ರೂಪಾಯಿಂದು 500 ರೂಪಾಯಿಂದು ಎಲ್ಲ ಸಪರೇಟ್ ಕ್ಯೂ ಮಾಡಿದೀವಿ. ಯಾರಿಗೇನು ತೊಂದರೆ ಆಗಿದೆ ಒಳ್ಳೆ ರೀತಿ ಎಲ್ಲ ನೋಡ್ಕೊಳ್ತಾ ಇದೀವಿ. ಆಡಳಿತ ಮಂಡಳಿ ಸುವ್ಯವಸ್ಥೆ, ಅಷ್ಟೇ ಅಲ್ಲ, ನೀವು ಇಲ್ಲಿ ನೋಡ್ತಿರ್ಬೋದು ಮಲ್ಲೇಶ್ವರದ ತಿರುಪತಿ ತಿರುಮಲ ದೇವಸ್ಥಾನದಿಂದ ನಮ್ಮ ಇನ್ನೊಬ್ಬ ಪ್ರತಿನಿಧಿ ಪವಿತ್ರ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ತಿರುಪತಿಗೆ ಹೋಗ್ಬೇಕು, ತಿರುಪತಿಯಲ್ಲಿ ವೆಂಕಟೇಶ್ವರನ ದರ್ಶನವನ್ನ ಪಡಿಬೇಕು ಅಂತ ಸಾಕಷ್ಟು ಜನ ಭಕ್ತಾದಿಗಳು ಅನ್ಕೋತಾ ಇರ್ತಾರೆ. ಅಂತವರಿಗೆ ಬೆಂಗಳೂರಿನಲ್ಲೇ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ದರ್ಶನ ಪಡೆಯುವಂತಹ ಭಾಗ್ಯ ಇರುವಂತಹದ್ದು. ಪವಿತ್ರ, ಹೇಗಿದೆ ಅಲ್ಲಿ ಸಿದ್ಧತೆ, ಯಾವ ರೀತಿ ಈಗಲೇ ಸಾಲುಗಟ್ಟಿ ನಿಂತಿದ್ದಾರೆ ಭಕ್ತಾದಿಗಳು ಹೇಗೆ? ಪ್ರತಿಮಾ, ನಾನೀಗ ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ ಇದ್ದೀನಿ. ಇಲ್ಲೊಂದು ವಿಶೇಷ ಪೂಜೆ ಪುರಸ್ಕಾರಗಳು ನಡೀತಾ ಇದೆ. ಏನಂದ್ರೆ ಇಲ್ಲಿ 28 ಗಂಟೆಗಳ ಕಾಲ ವಿಷ್ಣು ಪಾರಾಯಣ ನಡೀತಾ ಇದೆ, ನಿರಂತರವಾಗಿ ನಡೆಯುತ್ತೆ. ಇಲ್ಲೊಂದು ವಿಶೇಷ ಪೂಜೆ ನಡೀತಾ ಇದೆ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ವೈಕುಂಠ ದ್ವಾರವನ್ನ ಮಾಡಿದ್ದಾರೆ. ವಿಷ್ಣುವಿನ ಒಂದು ವೆಂಕಟರಮಣ ದೇವರನ್ನ ಪುಷ್ಪಗಳಿಂದ ಅಲಂಕಾರ ಮಾಡಿದ್ದಾರೆ. ಮೊದಲೇ ವಿಷ್ಣು ಅಂದ್ರೆ ಅಲಂಕಾರ ಪ್ರಿಯ. ಇಲ್ಲಿ ವಿವಿಧ ಪೂಜೆಗಳ ಅರ್ಚನೆ ಆಗ್ತಾ ಇದೆ, ತುಳಸಿ ಅರ್ಚನೆ ಆಗ್ತಾ ಇದೆ. ವಿವಿಧ ಹೂವುಗಳಿಂದ ವಿಷ್ಣುವನ್ನ ಅಲಂಕಾರ ಮಾಡಿದ್ದಾರೆ, ಚಿನ್ನಾಭರಣಗಳಿಂದ ಸಿಂಗಾರ ಮಾಡಿದ್ದಾರೆ, ವೈಕುಂಠ ದ್ವಾರವನ್ನ ಕೂಡ ನಿರ್ಮಿಸಿದ್ದಾರೆ. ಇಲ್ಲೊಂದು ವಾತಾವರಣವನ್ನ ನೋಡಿದ್ರೆ ಭೂಮಿಯೇ ವೈಕುಂಠವೇನು ಅನ್ನುವಂತ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಜೊತೆಗೆ ಇಲ್ಲಿ ನಿರಂತರವಾಗಿ ವಿಷ್ಣು ಪಾರಾಯಣ ನಡೀತಾ ಇದೆ. ಇವತ್ತು ಸ್ವರ್ಗದ ಬಾಗಿಲು ತೆರೆಯುವ ಪುಣ್ಯ ದಿನ, ಮುಕ್ಕೋಟಿ ದೇವತೆಗಳು ವಿಷ್ಣುವನ್ನ ಆರಾಧಿಸುವ ದಿನ. ಸೊ ಈ ಒಂದು ಸಂದರ್ಭದಲ್ಲಿ ಪೂಜೆ ಮಾಡಿದ್ರೆ, ವಿಷ್ಣುವಿನ ಆರಾಧನೆ ಮಾಡಿದ್ರೆ ಪುಣ್ಯ ಸಿಗುತ್ತೆ. ಜೊತೆಗೆ ಇಲ್ಲಿ ಸುವಾಸಿನಿಯರು ಕೂಡ ಇದ್ದಾರೆ, ಅವರು ಇವತ್ತು ಸಹಸ್ರ ವಿಷ್ಣು ನಾಮಾವಳಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ
ವೆಂಕಟರಮಣನಿಗೆ ವಿಶೇಷ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಇವತ್ತು ಸುಹಾಸಿನಿ ಪೂಜೆ ಕೈಗೊಂಡಿದ್ದಾರೆ, ವ್ರತ ಕೈಗೊಂಡಿದ್ದಾರೆ ಪ್ರತಿಮಾ. ಯಾಕಂದ್ರೆ ಈ ಏಕಾದಶಿ ಅನ್ನುವಂಥದ್ದು ಒಂದು ಪುತ್ರ ಏಕಾದಶಿ, ಪುತ್ರ ಸಂತಾನ ಏಕಾದಶಿ ಅನ್ನುವಂತಹ ಮಾತಿದೆ. ಈ ಒಂದು ಸಂದರ್ಭದಲ್ಲಿ ವೆಂಕಟರಮಣನ ಆರಾಧನೆ ಮಾಡಿದ್ರೆ ಪುತ್ರ ಸಂತಾನ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ, ಐಶ್ವರ್ಯ ಪ್ರಾಪ್ತಿ ಆಗುವಂತಹ ಒಂದು ನಂಬಿಕೆ ಇದೆ. ಸೊ ಈಗ ನಮ್ಮ ಜೊತೆ ಒಂದಿಷ್ಟು ಮಹಿಳೆಯರಿದ್ದಾರೆ, ಅವರು ಹೇಳ್ತಾರೆ ನೀವು ಇವತ್ತು ವಿಷ್ಣು ಪಾರಾಯಣವನ್ನ ಮಾಡ್ತಾ ಇಲ್ಲ, ಅದು 27 ಗಂಟೆಗಳ ಕಾಲ ನಿರಂತರ ಪೂಜೆ ಪುರಸ್ಕಾರವನ್ನ ಕೈಗೊಟ್ಟಿದ್ರೆ ಏನಿದ್ರ ವಿಶೇಷತೆ? ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಆರೋಗ್ಯ ಐಶ್ವರ್ಯ ಎಲ್ಲ ಪ್ರಾಪ್ತಿ ಆಗುತ್ತೆ. ಅದು ಓದೋದ್ರಿಂದ ಪಾರಾಯಣ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇವತ್ತೊಂದು ವೈಕುಂಠ ಏಕಾದಶಿ ದಿನ, ಇನ್ನ ಪಾರಾಯಣ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರ ನಾವು ಪಾಂಡುರಂಗ ವಿಷ್ಣು ಸಹಸ್ರನಾಮ ಮಂಡಳಿಯಿಂದ ಇದನ್ನ ಆಯೋಜಿಸಿದ್ದೀವಿ. ಜೊತೆಗೆ ಈ ಒಂದು ವಿಷ್ಣು ಪಾರಾಯಣದ ಜೊತೆಗೆ ನೀವು ಸುವಾಸಿನಿ ಪೂಜೆಯನ್ನ ಕೈಗೊಂಡಿದ್ದೀರಾ, ಏನು ಏಕಾದಶಿ ದಿನಕ್ಕೂ ಈ ಸುವಾಸಿನಿ ಪೂಜೆ ಅನ್ನೋದಕ್ಕೂ ಏನ್ ಸಂಬಂಧ ಇದೆ, ಇದರಿಂದ ಯಾವ ರೀತಿ ಒಂದು ಉತ್ತಮ ಉಂಟಾಗುತ್ತೆ? ದೊಡ್ಡವ್ರು ಹೇಳ್ತಾರೆ ಲಕ್ಷ್ಮಿ ಬಿಟ್ಟು ನಾರಾಯಣ ಇಲ್ಲ, ನಾರಾಯಣನ್ ಬಿಟ್ಟು ಲಕ್ಷ್ಮಿ ಇಲ್ಲ ಅಂತ. ಅದಕ್ಕೆ ನಾವು ಫಸ್ಟ್ ಲಕ್ಷ್ಮಿ ಪೂಜೆ ಮಾಡಿ ಆಮೇಲೆ ನಾರಾಯಣನ ಇವತ್ತು ಫುಲ್ 27 ಗಂಟೆಗಳ ಕಾಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀವಿ. ಮತ್ತೆ ಸುಮಂಗಲಿ ಪೂಜೆ ಲಕ್ಷ್ಮಿಗೂ ಪೂಜೆ ಮಾಡ್ಬೇಕು, ನಾರಾಯಣನ್ ಬಿಟ್ಟು ಲಕ್ಷ್ಮಿ ಪೂಜೆ ಮಾಡಬಾರ್ದು. ಲಕ್ಷ್ಮಿ ಪೂಜೆ ಮಾಡಿದ್ರೆ ನಾವು ನಮ್ಗೆ ಎಲ್ಲಾ ತರದ ಐಶ್ವರ್ಯ ಆರೋಗ್ಯ ಎಲ್ಲಾ ಶ್ರೀಗಳನ್ನ ಕೊಟ್ಟು ಕಾಪಾಡ್ತಾರೆ ಲಕ್ಷ್ಮಿ. ಮತ್ತೆ ನಮ್ದ ಒಂದು ಹೆಣ್ಮಗುಗೆ ಏನು ಸೌಭಾಗ್ಯ ತಾಳಿ ಭಾಗ್ಯನೇ ಮುಖ್ಯ, ಅದನ್ನ ಅಂತ್ಯ ತನಕ ಇರ್ಬೇಕು ಅಂತಾನೆ ನಾವು ಸುಮಂಗಲಿ ಪೂಜೆಯನ್ನು ಮಾಡ್ತೀವಿ. ಖಂಡಿತವಾಗ್ಲೂ ಈ ಒಂದು ಮುಕ್ಕೋಟಿ ದೇವತೆಗಳಿಗೆ ಲಕ್ಷ್ಮಿ ಸಮೇತನಾಗಿ ವೆಂಕಟರಮಣ ದರ್ಶನ ನೀಡುವಂತಹ ಸುದಿನ ಇದು. ಸುವಾಸಿನಿಯರು ಕೂಡ ಈ ಒಂದು ವಿಶೇಷ ಪೂಜೆಯನ್ನ ಕೈಗೊಂಡಿದ್ದಾರೆ. ಜೊತೆಗೆ ಧನುರ್ಮಾಸದಲ್ಲಿ ಕೂಡ ಈ ಒಂದು ಪೂಜೆ ಬರೋದ್ರಿಂದ ಮುಂಜಾವೆ ಒಂದು ಎದ್ದು ನಸುಕಿನಲ್ಲಿ ಮಾಗಿ ಚಳಿಯಲು ಕೂಡ ಈ ಒಂದು ವಿಷ್ಣುವಿನ ಆರಾಧನೆ ನಡೆಯುತ್ತೆ. ಮುಂಜಾವೆಯಿಂದಲೇ ಈ ಒಂದು ಪೂಜೆ ಕೈಂಕರ್ಯಗಳು ನಿರಂತರವಾಗಿ ಒಂದು ಮಲ್ಲೇಶ್ವರಂ ಗ್ರೌಂಡ್ ನಲ್ಲಿ ನಡೀತಾ ಇದೆ. ಪ್ರತಿಮಾ ಧನ್ಯವಾದಗಳು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗಾಗಿ.